ಪಶ್ಚಿಮಘಟ್ಟದ ತಪ್ಪಲಿನಲ್ಲಿ ಕಾಳಿಂಗ ಸರ್ಪ ಕಾಣಿಸಿಕೊಳ್ಳುವುದು ಮಾಮೂಲು. ಆದರೆ ಜಿಲ್ಲೆಯ ಕುಂದಾಪುರ ತಾಲೂಕಿನ ಇಡೂರು ಕುಂಜಾಡಿ ಗ್ರಾಮದ ನಿವಾಸಿಯೊರ್ವರ ಮನೆಯಲ್ಲಿ ಸರ್ಪ ಕಾಣಿಸಿಕೊಂಡಿತ್ತು. ಇದರಿಂದ ಗಾಬರಿಕೊಂಡು ಸ್ಥಳೀಯರಿಗೆ ವಿಷಯವನ್ನ ತಿಳಿಸಿದ್ರು. ತಕ್ಷಣವೇ ಸ್ಥಳಕ್ಕೆ ಬಂದ ಶಂಕರ್ ಪೂಜಾರಿ ಮತ್ತು ಕೆಲವು ಯುವಕರು ಧೈರ್ಯದಿಂದ ಕಾಳಿಂಗ ಸರ್ಪವನ್ನ ಹಿಡಿದರು. ಬಳಿಕ ಅರಣ್ಯಾಧಿಕಾರಿಗಳಿಗೆ ತಾವು ಹಿಡಿದಿದ್ದ ಈ ಭಾರೀ ಗಾತ್ರದ ವಿಷಕಾರಿ ಸರ್ಪವನ್ನ ಹಸ್ತಾಂತರಿಸಿದ್ದಾರೆ. ಈ ಮೂಲಕ ಗ್ರಾಮಸ್ಥರ ಆತಂಕ ದೂರ ಮಾಡಿದ್ದಾರೆ. ಒಂದ್ ನಿಮಿಷ ಬ್ಯಾಟ್ರಿ ಒಂದ್ ನಿಮಿಷ ಬ್ಯಾಟ್ರಿ.